ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತ ಎಲ್ಲ ನಾಯಕರಿಗೆ ವಂದಿಸುತ್ತಾ ವಿಶೇಷವಾಗಿ ಅಧ್ಯಕ್ಷರಿಗೆ ವಂದಿಸುತ್ತಾ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂತ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು ಮತ್ತು ನನ್ನ ಅಕ್ಕ ತಂಗಿರು ಎಲ್ಲ ನನ್ನ ಅಣ್ಣ ಬಂಧುಗಳಿಗೆ ವಂದಿಸುತ್ತಾ ಮಾತಾ ಮಿತ್ರರಿಗೆ ವಂದಿಸುತ್ತಾ ಇವತ್ತಿನ ದಿನ ಎರಡನೇ ಯಾತ್ರೆ ಎರಡನೇ ದಿನದ ಯಾತ್ರೆಯನ್ನ ಅಭೂತಪೂರ್ವವಾಗಿ ತುಂಬಾ ಅದ್ಧೂರಿಯಾಗಿ ಬರಮಾಡಿಕೊಂಡಿರತಕ್ಕಂತ ನಮ್ಮೆಲ್ಲ ಯುವ ಮಿತ್ರರಿಗೆ ಮತ್ತು ಕಾರ್ಯಕರ್ತರಿಗೆ ನಮಸ್ಕರಿಸುತ್ತಾ ಇವತ್ತೊಂದು ತಮ್ಮಲ್ಲಿ ಮನವಿ ಮಾಡ್ಕೊಂತೀನಿ ತುಂಬಾ ಚೆನ್ನಾಗಿದೆ ಎಲ್ಲ ಕಡೆ ಇದನ್ನೇ ಮಾಡಿ ದೊಡ್ಡ ದೊಡ್ಡ ಹಾರ ಹಾಕೋ ಬರಲು ಕ್ಷಮೆ ಇರಲಿ ಇಷ್ಟ ತಪ್ಪು ಹಾರ ಹಾಕ್ತೀರಾ ನಾವು ತಗೊಂಡು ಹೋಗಲ್ಲ ಅದನ್ನ ಇಲ್ಲೇ ಬಿಟ್ಟು ಹೋಗ್ತೀವಿ ಅದೇ ಹಾರ ಹಾಕೋ ಬರಲು ಒಂದು ಗಿಡ ಕೊಟ್ರೆ ನಾನು ತೋಟದಲ್ಲಿ ಹಾಕಂತೀನಿ ನಿಮ್ಮ ನೆನಪಿರ್ತದೆ ಅದಕ್ಕೆ ಈ ಗಿಡ ಕೊಟ್ರೆ ತಗೊಂಡು ಊರ ಮನೆಯಲ್ಲಿ ಹಾಕಂತ ಅದನ್ನ ನಾನು ತೋಟದಲ್ಲಿ ಹಾಕಂತ ಗಿಡ ನೆನಪಿರ್ತದೆ ನಿಮ್ಮ ಊರಿಗೆ ಬಂದಿದ್ದಕ್ಕೆ ಒಂದು ಸಾರ್ಥಕ ಆಗುತ್ತೆ ಒಂದು ಗಿಡ ಕೊಟ್ರೆ ನನಗೆ ಸುಖವಾಗುತ್ತೆ ಏ ನಾದರೇ ರೇ ನಾಗರ ಒಂದು ಗಿಡ ಕೊಟ್ರೆ ತುಂಬಾ ಖುಷಿ ಆಗ್ತದೆ ನಿಮ್ಮ ನೆನಪಿನ ಕಾರ್ಯಕ್ಕೆ ಅದನ್ನ ಬೆಳೆಸಬಹುದು ಬಟ್ ಆರ ಹಾಕಿದ್ರೆ ವೇಸ್ಟ್ ಆಗ್ತದೆ ನಮ್ಮನಲ್ಲಿ ಒಂದು ರೂಮ್ ಇದೆ ಆ ರೂಮ್ ಅಲ್ಲಿ ಒಂದು ರೂಮ್ ತುಂಬಾ ಹಾಕಿದ್ದಾರೆ ಆರಗಳು ಮತ್ತು ಶಾಲುಗಳು ಅದು ಯಾರು ಕೊಡಬೇಕು ಗೊತ್ತಾಗ್ತಾ ಇಲ್ಲ ಬಟ್ ಇದಾದ್ರೆ ನಮ್ಮ ಕೆಲಸಕ್ಕೆ ಬರುತ್ತೆ ಅಂದ್ರೆ ಅಟ್ ಲೀಸ್ಟ್ ನಾವು ವರ್ಸ್ಕೊಬಹುದು ಬೇರೆ ಯೂಸ್ ಮಾಡ್ಕೊಬಹುದು ಕ್ಷಮೆ ಇರಲಿ ಇದು ಗರ್ವದಿಂದ ಮಾತಾಡ್ತಾ ಇಲ್ಲ ಒಂದು ಮನವಿಯನ್ನು ಮಾಡ್ತಾ ಇದೀನಿ ಸೋ ಮುಂಬರುವ ಕಾರ್ಯಕ್ರಮ ದೊಡ್ಡ ದೊಡ್ಡ ಹಾರ ಹಾಕೋಬಲ್ಲ ಒಂದು ಗಿಡ ಕೊಟ್ರೆ ಅದನ್ನ ಬೆಳೆಸ್ಕೊಂತೀರಲ್ವಾ ಇವತ್ತಿನ ಎರಡನೇ ದಿನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಟ್ಟು ಬೂತ್ ಕಮಿಟಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾಲ್ಕು ಪಂಚಾಯತಿಗಳಾಗಿದೆ ಎಲ್ಲ ನನ್ನ ಪಂಚಾಯತಿಯ ನನ್ನ ಮುಖಂಡರುಗಳು ನಾಳೆಯಿಂದ ನಾಲ್ಕು ದಿವಸ ಇವತ್ತಿಂದ ನಾಲ್ಕು ದಿವಸ ಬೂತ್ ಕಮಿಟಿ ಮಾಡಿ ಒಂದೊಂದು ಬೂತ್ಗೆ 20 20 ಜನ ಕಮಿಟಿ ಮಾಡಿ ನಾಲ್ಕು ದಿವಸ ಒಳಗಡೆ ಅದನ್ನ ನಾವು ಹೆಡ್ ಆಫೀಸ್ ಗೆ ಸೇರ್ಪಡೆ ಮಾಡಬೇಕು ಯಾಕೆಂದ್ರೆ ಈ ಬೂತ್ ಕಮಿಟಿ ಅಂದ್ರೆ ನಮ್ಮನ್ನ ಗುರುಸಿಲ್ಲ ನಮ್ಮನ್ನ ಗುರುಸಿಲ್ಲ ನಮ್ಮನ್ನ ಗುರುಸಿಲ್ಲ ಅಂತ ಹೇಳ್ತಾರೆ ಈ ಬೂತ್ ಕಮಿಟಿ ಮಾಡೋ ಮುಖಾಂತರವಾಗಿ 277 ಬೂತ್ ಇಂಟು 20 ಜನ ಅಂತಂದ್ರೆ ಬರೋಬರಿ 5600 ಜನನ್ನ ನಾವು ಗುರುಸಂಗ ಆಗುತ್ತೆ ಆ 5600 ಜನಕ್ಕೆ ಕುಮಾರಣ್ಣ ಒಂದು ಸಂದೇಶವನ್ನು ಕಳಿಸ್ತಾರೆ ಪಕ್ಷ ಸಂಘಟನೆ ಬಗ್ಗೆ ಪಕ್ಷ ಸಿದ್ಧಾಂತದ ಬಗ್ಗೆ ಪಕ್ಷ ನಡೆಸತಕ್ಕಂತ ನಡವಳಿಕೆ ಬಗ್ಗೆ ಒಂದು ಸಿದ್ಧಾಂತವನ್ನು ಕಳಿಸ್ತಾರೆ ಸೋ ನಿಮಗೂ ಖುಷಿ ಆಗುತ್ತೆ ಕುಮಾರ್ ನಮ್ಮ ಜೊತೆ ಮಾತಾಡಿದ್ರು ನಮ್ಮ ಫೋನ್ಗೆ ಬಂತು ಅಂತ ಸೋ ಅದರಿಂದ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡಿ 2 ದಿನ ಆಯಿತು ನಾಲ್ಕು ಪಂಚಾಯತ್ ಕಂಪ್ಲೀಟ್ ಆಗಿದೆ ಮತ್ತೆ ನಾಳೆ ನಾಳಿದ್ದ ಆಚೆ ನಾಳಿದ್ದ 25ನೇ ತಾರೀಕು ಒಳಗಡೆ ಈ ಕಾರ್ಯಕ್ರಮ ಕಂಪ್ಲೀಟ್ ಮಾಡ್ಕೊಂಡು 1ನೇ ತಾರೀಕಿಂದ ನಮ್ಮ ನಡೆ ನಿಮ್ಮನ ಕಡೆಗೆ ನಮ್ಮ ನಡೆ ನಿಮ್ಮನ ಕಡೆಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಕ್ಯಾನ್ವಾಸ್ ಬರ್ತಾ ಇದೀನಿ ಕಳೆದ ಚುನಾವಣೆಯಲ್ಲಿ 67000 ಮತಗಳನ್ನು ಕೊಟ್ಟು ಕೇವಲ 3312 ಮತಗಳಿಂದ ನನ್ನ ಸೋತೆ ಬಹುಶಃ ಇತಿಹಾಸದಲ್ಲಿ 60 ಮಂಜುನಾಥ್ ಮಾತ್ರ ಸುಮಾರು ಜನ ಹೇಳ್ತಾ ಇದ್ದಾರೆ ಸೋತ 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 ಅಂತ ನನ್ನ ಸೋತಿಲ್ಲ ಗೆದ್ದಿ ನನ್ನ ಯಾಮಾರಿಸಿ ಸೋಲಿಸಿದ್ರು ಅದರಲ್ಲಿ ನಾನು ಯಾಮಾರಿದ್ದೆ ಏನಂದ್ರೆ ಸಮೃದ್ಧಿ ಮಂಜುನಾಥ್ ಓಟ್ ಹಾಕಿದ್ರೆ ಬಿಜೆಪಿ ಹೋಗ್ತಾನೆ ಬಿಜೆಪಿ ಬಿಟಿ ಬಂದ್ಬಿಟ್ಟು ನಿಮ್ಮನ್ನ ಯಾಮಾರಿಸಿದ್ಲು ನಾನು ಬಿಜೆಪಿ ಹೋಗ್ನ ನಾನು ಎಂಪಿ ಮಾಡ್ನ ಯಾಮಾರಿದ್ದಿ ನೀವು ಯಾಮಾರಿಸಿದ್ದಿ ನಿಮ್ಮನ್ನ ನನ್ನನ್ನಲ್ಲ ಬಹುಶಃ ನಾನು 5 ವರ್ಷಗಳ ಕಾಲ ನಿಮ್ಮ ಜೊತೆ ಇದ್ದೀನಿ ರಾಜಕಾರಣ ಕಲ್ತಿದ್ದೀನಿ ನಿಮ್ಮ ಮುಂದೆ ನನ್ನ ಸರ್ವಿಸ್ ಬಗ್ಗೆ ಹೇಳ್ತಾ ಇದ್ದೀನಿ ಯಾರ ಬಗ್ಗೆ ನಾನು ತೇಜೋವಧೆ ಮಾಡಿಲ್ಲ ಯಾರ ಬಗ್ಗೆ ಕೆಡದಾ ಮಾತಾಡಿಲ್ಲ ಯಾರ ಬಗ್ಗೆ ಇನ್ನೊಂದು ಗೆಸ್ಟ್ ನಾ ಮಾತಾಡಿಲ್ಲ ನಾನು ನನ್ನ ಕಾರ್ಯಕ್ರಮ ನನ್ನ ನಡವಳಿಕೆಗಳು ಅದು ಬಿಟ್ರೆ ಬೇರೆ ಯಾರ ಬಗ್ಗೆನೂ ಮಾತಾಡಿಲ್ಲ ಬಹುಶಃ ನಾನು ಕೂಡ ಅಷ್ಟೇ ನಾಳೆ ತಿಂಗಳ 1ನೇ ತಾರೀಕಿಂದ ನಾನು ನಿಮ್ಮ ಮನೆ ಬಾಗಿಲಿಗೆ ಬರ್ತೀನಿ ಬಹುಶಃ ನನ್ನ ಇಷ್ಟ ಆದ್ರೆ ಭಿಕ್ಷೆ ಹಾಕ್ಬೋದು ಇಲ್ಲ ಮುಂದೆ ಮನೆಗೆ ಹೋಗೋ ಅನ್ಬೋದು ಬಟ್ ನನ್ನ ಹಣೆ ಬರೋಣ ಭಗವಂತ ಮತ್ತು ನೀವು ಮಾತ್ರ ಬರೀಬಹುದು
ಇವತ್ತಿನ ದಿವಸ ನನಗೆ ಭಗವಂತ ನೀವೇ ಯಾಕಂದ್ರೆ ನೀವು ನನ್ನ ಹಣೆ ಬರ ಬರೆದ್ರೆ ಈ ಮೂಲ ಇರ್ತೀನಿ ಇಲ್ಲಾಂದ್ರೆ ಇಲ್ಲ ಐದು ವರ್ಷದಲ್ಲಿ ಯಾರು ನನ್ನನ್ನು ಎಲ್ಲೂ ಹಿಂಸೆ ಕೊಟ್ಟು ಮಾತಾಡಿಲ್ಲ ಬಹುಶಃ ನನ್ನೆಲ್ಲ ಅಂತಂಗಿರು ಅಂತಂಗಿರು ಒಂದು ಬಾರಿ ಮುಳುಬಾಗಲೆಲ್ಲ ಶಾಸನಕ್ಕೆ ಅವಕಾಶ ಮಾಡಿಕೊಟ್ರೆ ಬಹುಶಃ ನಿಮಗೆ ಗೊತ್ತಾಗುತ್ತೆ ನಾನು ಏನು ಮಾಡಬಹುದು ಅಂತ ನಿಮಗೆ ಗೊತ್ತಾಗುತ್ತೆ ಬಹುಶಃ ನಾನು ಕೇಳೋದು ಒಂದೇ ನಿಮ್ಮ ಒಂದು ಮತವನ್ನು ನನಗೆ ಕೊಟ್ರೆ ಬಹುಶಃ ಶಾಶ್ವತವಾಗಿ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ದಯವಿಟ್ಟು ಇವತ್ತು ಸ್ಕೀಮ್ಗಳು ಹಾಕೊಂಡು ಬರ್ತಾರೆ ಅವರವರ ಪಕ್ಷ ಸಿದ್ಧಾಂತ ಹೌದು ನಮ್ಮ ಪಕ್ಷ ಸಿದ್ಧಾಂತ ನಮ್ಮದು ಬಹುಶಃ ಕುಮಾರಣ್ಣ ಇಷ್ಟ ಆದ್ರೆ ನೀವು ಮತ ಹಾಕ್ತೀರಾ ನೀವು ಇವತ್ತು 14 ತಿಂಗಳಲ್ಲಿ 26,000 ಕೋಟಿ ಸಾಲ ಮನ್ನಾ ಮಾಡ್ತಾ ಏಕೈಕ ಮುಖ್ಯಮಂತ್ರಿ ಯಾರೋ ಭಾರತದಲ್ಲಿ ಇದ್ರೆ ಅದು ಕುಮಾರಸ್ವಾಮಿಗಳು ಮಾತ್ರ ಅದು ನೀವು ಕಂಡುಕೊಂಡ್ರಿ ಲಾಸ್ಟ್ ಟೈಮ್ ನೀವು ಬುಳುಬಾಗಲು ಬಂದ ಒಂದು ಮಾತಾಡಿದ್ವಿ ಈ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಶಿಕ್ಷಕ ಸಂಘಗಳ ಸಾಲ ಜಾಸ್ತಿ ಆಗಿದೆ ಅಣ್ಣ ತುಂಬಾ ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿದಕ್ಕೆ ಇಡೀ ಶಿಕ್ಷಕ ಸಂಘ ಏನು ಸಾಲ ಇದೆ 540 ಕೋಟಿ ಸಾಲ ಮನ್ನಾ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಮಾತು ಕೊಟ್ಟಿದ್ದಾರೆ ಬಟ್ ಅವ್ರ ಮಾತು ಪ್ರಕಾರ ಉಳಿಸ್ಕೊಂತಾರೆ ಅವ್ರು ದಯವಿಟ್ಟು ನನ್ನೆಲ್ಲ ಅಕ್ಕತಂಗಿರೋ ಅಣ್ಣತಮ್ಮದ್ರು ಎಷ್ಟು ಮಾಡ್ಕೊಳ್ಳಿ ಇವತ್ತು 60 ವರ್ಷ ಆದ್ಮೇಲೆ ಪ್ರತಿಯೊಬ್ಬ ಮಹಿಳೆ ಮತ್ತು ಇವರಿಗೆ 5000 ರೂಪಾಯಿ ತಿಂಗಳು ಕೊಡ್ತಕ್ಕಂತ ಕಾರ್ಯಕ್ರಮವನ್ನು ತರ್ತಾ ಇದೀವಿ ಒಂದು ರೈತರ ಮಕ್ಕಳಿಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ಹೆಣ್ಣು ಕೊಡೋ ರೈತರ ಮಕ್ಕಳಿಗೆ 2 ಲಕ್ಷ ರೂಪಾಯಿ ತರ್ತಾ ಇದೀವಿ ಬಹುಶಃ ನನ್ನ ಹೆಣ್ಣು ಮಕ್ಕಳಿಗೆ ನಿರುದ್ಯೋಗ ಹೆಣ್ಣು ಮಕ್ಕಳಿಗೆ 10,000 ರೂಪಾಯಿ ಕಾರ್ಯಕ್ರಮ ತರ್ತಾ ಇದೀವಿ ಪ್ರತಿ ಎಕರೆಗೂ ರೈತರಿಗೆ 10,000 ಕಾರ್ಯಕ್ರಮ ತರ್ತಾ ಇದೀವಿ ಅದಲ್ಲದೆ ನಾನು ಕೂಡ ಪ್ರಣಾಳಿಕೆ ಹೊರಡಿಸ್ತಾ ಇದ್ದೀನಿ ಅದು 1ನೇ ತಾರೀಕು ಹೇಳ್ತೀನಿ ನಿಮ್ಮೆಲ್ಲರ ಮುಖಾಂತರ ಚರ್ಚೆ ಮಾಡಿ 1ನೇ ತಾರೀಕು ಹೇಳ್ತೀನಿ ದಯವಿಟ್ಟು ಈ ರಾಜ್ಯದಲ್ಲಿ ರಾಮರಾಜ್ಯ ಆಗಬೇಕಾದ್ರೆ ಕುಮಾರಣ್ಣ ಮತ್ತೊಮ್ಮೆ ನೋಡಬೇಕಾಗುತ್ತೆ ತಾವು ಯಾಕಂದ್ರೆ ಡೊಂಗಿ ಸರ್ಕಾರಗಳು 40% ಸರ್ಕಾರಗಳು ನಮ್ಮನ್ನು ಕಿತ್ತು ಕಿನ್ನು ತಿಳಿದ್ರೆ ಆಡ್ತಾ ಇದ್ದಾವೆ ಬಟ್ ಆದ್ರೆ ರಾಮರಾಜ್ಯ ಆಗಬೇಕಾದ್ರೆ ಕುಮಾರಣ್ಣಗೆ ಪೂರ್ಣ ಬೆಂಬಲ ಕೊಡಬೇಕಂತ ಕೇಳ್ಕೊಂತಾ ಇವತ್ತು ಮುಳುಬಾಗಲಲ್ಲಿ ಯಾರು ಎಂಎಲ್ಎ ಆಗ್ತಾರೋ ಸರ್ಕಾರ ಅವರು ಇಳಿತಾರೆ ಒಂದು ಸಂದೇಶವಾಗಿದೆ ದಯವಿಟ್ಟು ನನ್ನ ಅಕ್ಕತಂಗಿರಲ್ಲಿ ಅಣ್ಣತಮ್ಮದ ಕೇಳ್ಕೊಳ್ಳೋದೊಂದೇ ಈ ಬಾರಿ ನನ್ನ ಆಯ್ಕೆ ಮಾಡಿ ಅಂತ ಹೇಳ್ತಾ ವಿಶೇಷವಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡಿದ್ದಕ್ಕೆ ಎಲ್ಲರಿಗೂ ನಮ್ಮ ಕಿಶೋರು ಮುಕ್ತಿಯರು ನಮ್ಮ ಮತಿನವರು ಮತ್ತೆ ನಮ್ಮ ಸುಬ್ಬಣ್ಣ ವಿಶೇಷವಾಗಿ ಸುಬ್ಬಣ್ಣರು ಎಲ್ಲ ಹೆಸರು ಹೇಳ್ತಾ ಹೋದ್ರೆ ತುಂಬಾ ದೂರ ಆಗುತ್ತೆ ಎಲ್ಲರೂ ಸೇರಿ ಕಾರ್ಯಕ್ರಮ ಸಕ್ಸಸ್ ನಮ್ಮ ಪತಿಯವರು ನಮ್ಮ ಶ್ರೀನಾಥಣ್ಣರು ಅದಲ್ವಾ ಆ ಮುಕ್ತಿಯರ್ ಮುಕ್ತಿಯರವರು ಅದಲ್ವಾ ಎಲ್ಲ ಎಲ್ಲ ನಮ್ಮ ಹೀರೋ ಸಾಹೇಬರು ನಮ್ಮ ಪತಿಯವರು ಎಲ್ಲ ಎಲ್ಲಿ ಸೇರಿ ಕಾರ್ಯಕ್ರಮ ಸಕ್ಸಸ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ನಮ್ಮ ಪಂಚಾಯಿತಿಯ ಎಲ್ಲ ಲೀಡರ್ ಸ್ವಲ್ಪ ಮುಂದೆ ಬನ್ನಿ ನಿಮಗೆ ಬೂತ್ ಕಮಿಟಿ ಬುಕ್ಸ್ ನಮ್ಮ ಅಧ್ಯಕ್ಷರು ಹ್ಯಾಂಡ್ ಓವರ್ ಮಾಡ್ತಾರೆ ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ